ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಇವತ್ತು ನಾನು ಕಷಾಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಭಾಳ ದಿವಸದಿಂದ ಅನ್ಕೊಳಕತ್ತಿದ್ನಿ, ಆದರೆ ಆಗಿರಲಿಲ್ಲ. ಇದು ನನ್ನ ಓನ್ ರೆಸಿಪಿ ಅಲ್ಲ, ನನ್ನ ಫ್ರೆಂಡ್ ಹತ್ರ ನಾನು ಕಲ್ತ್ಕೊಂಡು ನಿಮಗೂ ಯೂಸ್ ಆಗಲಿ ಅಂತ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಇದು ಮಂಗಳೂರು ಸೈಡ್ ಅಂತೂ ಇದು ಕಾಮನ್ನು ಕಷಾಯ ಎಲ್ಲ. ಬಟ್ ನನ್ನ ಥರ ಗೊತ್ತಿಲ್ಲದೆ ಇರೋರು ಸಹಿತ ಇರ್ತಾರೋ, ಕಷಾಯ ಹೆಂಗೆ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಗೊತ್ತಿರೋದಿಲ್ಲ ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಾನು ಇವತ್ತು ಕಷಾಯ ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಈಗ ಕೊರೋನಾ ಬಂದಾಗಿಂದ ಮೇನ್ ಎಲ್ರಿಗೂ ಬೇಕಾಗಿರೋದು ರೋಗ ನಿರೋಧಕ ಶಕ್ತಿ. ಸೊ ಇದರೊಳಗೆ ಮನೆ ಮದ್ದನ್ನು ನಾನು ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಇದರೊಳಗೆ ರೋಗ ನಿರೋಧಕ ಶಕ್ತಿನೂ ಐತಿ, ಅದ್ರ ಜೋಡಿ ನೆಗಡಿ ಕೆಮ್ಮು ಇಂಥದಕ್ಕೆಲ್ಲ ಒಂದು ಒಳ್ಳೆ ಒಂದು ರಾಮಬಾಣ ಅಂತ ಹೇಳ್ಬೋದು. ಅದ್ರ ಜೋಡಿ ಇದ್ರೊಳಗೆ ನಾನು ಚಕ್ಕೆ ಮತ್ತು ಇದರೊಳಗೆ ನಾನು ಧನಿಯಾ ಹಾಕಾಕತ್ತೇನಿ ಮತ್ತು ಜೀರಿಗೆ ಇದೆಲ್ಲ ಹಾಕಾಕತ್ತಿರೋದ್ರಿಂದ ವೇಟ್ ಲಾಸ್ಗೂ ಕೂಡ ಭಾಳ ಹೆಲ್ಪ್ ಆಗ್ತೈತೆ ಅಂತ ಹೇಳ್ಬೋದು. ಎಲ್ಲ ವಯಸ್ಸಿನವ್ರು ತೊಗೋಬೋದು, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತೊಗೋಬೋದು ಆರಾಮಾಗಿ. ಈಗ ನೋಡಿ, ಈಗ ನಮಗೆಲ್ಲ ನೆಗಡಿ ಜ್ವರ ಅಂದ್ಬಿಟ್ರೆ ಈಗ ಎಷ್ಟು ಭಯ ಬರುವಂಥ ಟೈಮ್ ಬಂದುಬಿಟ್ಟತಿ. ಮನೆಯಲ್ಲೇ ನಾವೀಗ ಹೊರಗಡೆ ಹೋಗೋಕ್ಕೂ ಭಯ ಪಡಾಕತ್ತೇವಿ. ಸೊ ಹಾಗಾಗಿ ಮನೆಯಲ್ಲೇ ಇರುವ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೆಗಡಿ ಕೆಮ್ಮು ಮತ್ತು ಈಗ ನಾವು ಮನೆಯಾಗ ಕೂತು ಕೆಲವೊಬ್ಬರಿಗೆ ವೇಟು ಜಾಸ್ತಿ ಆಗ್ತಾ ಇರ್ತತಿ ಅಂಥವ್ರಿಗೂ ಕೂಡ ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಭಾಳ ಹೆಲ್ಪ್ಫುಲ್ ಆಕತಿ. ಸೊ ಎಲ್ಲದಕ್ಕೂ ಒಂದು ರಾಮಬಾಣ ಆಗಿರುವಂಥ ಒಂದು ಕಷಾಯನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಬರ್ರಿ, ಈಗ ಏನೇನು ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾನು ಕಷಾಯ ರೆಡಿ ಮಾಡೋಕತ್ತೇನೆ ಅಂತ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ನಾನೀಗ ಆಲ್ರೆಡಿ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ. ಈಗ ಆಲ್ರೆಡಿ ಬಿಸಿಲಿರೋದ್ರಿಂದ ಆರಾಮಾಗಿ 2 ಅವರಲ್ಲಿ ಒಣಗೇ ಒಣಗುತ್ತೆ ಚೆನ್ನಾಗಿ. ನೋಡಿ, ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡು ಆಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ ಬನ್ನಿ, ಈಗ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ನ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಯಾವ ಥರ ಪೌಡ್ರ್ ಮಾಡ್ಕೋಬೇಕು, ಯಾವ ಥರ ಕಷಾಯ ಮಾಡ್ಕೋಬೇಕು ಅಂತ ಕೂಡ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಕಷಾಯ ಮಾಡೋಕ್ಕೆ ಧನಿಯಾ ಕಾಳು, ಸೋಂಪು ಕಾಳು, ಏಲಕ್ಕಿ, ಲವಂಗ ಮತ್ತು ಮೆಂತ್ಯ ಕಾಳು, ಮೆಣಸು, ಜೀರಿಗೆ ಮತ್ತು ನೋಡಿ ಒಣಶುಂಠಿ ಮತ್ತು ಚಕ್ಕೆ ಮತ್ತು ಅರಶಿನದ ಕೊಂಬು ಇದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಈಗ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನೋಡಿ ಧನಿಯಾನ 1 ಕಪ್ ಮೆಜರ್ಮೆಂಟಲ್ಲಿ 2 ಕಪ್ ಧನಿಯಾ ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಒಣಗಿಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ 1 ಕಪ್ವರೆಗೂ ಜೀರಿಗೆ ಹಾಕ್ಕೋಬೇಕು. ನಾನೀಗ ಸದ್ಯಕ್ಕೆ ನನ್ನ ಹತ್ರ 1/2 ಕಪ್ ಅಷ್ಟೇ ಇತ್ತು ಜೀರಿಗೆ. ಸೊ ಹಾಗಾಗಿ ನಾನು 1/2 ಕಪ್ ಅಷ್ಟೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು 1 ಕಪ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟು ಕಾಳುಮೆಣಸು, ಇದನ್ನು ನಾನು 2 ಚಮಚದಷ್ಟು ಕಾಳುಮೆಣಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ನಾನು 8 ಲವಂಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು 1 ಚಮಚದಷ್ಟು ಸೋಂಪು ಕಾಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನೀಗ 1/4 ಕಪ್ ಅಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕೂಡ ನಮ್ಮ ವೇಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ನಾನು 6 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಇಂಚಷ್ಟು ಚಕ್ಕೆ, ಇದು ಕೂಡ ನಮ್ಮ ವೇಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ಲು. ನೆಕ್ಸ್ಟ್ ನಾನೀಗ 1/2 ಕಪ್ ಅಷ್ಟು ಒಣಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಬಿಸಿಲಲ್ಲೆಲ್ಲ ಒಣಗಿಸಿ ಇಟ್ಟಿದ್ದೆ. ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಕೂಡ ನಾನು ಬಿಸಿಲಲ್ಲೇ ಇಟ್ಟಿದ್ದು. ಸೊ 1/2 ಕಪ್ ಅಷ್ಟು ಒಣಶುಂಠಿನ ಜಾರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಜ್ಕೊಂಡು ಹಾಕ್ಕೊಳ್ತೀನಿ, ಡೈರೆಕ್ಟ್ ಹಾಕಿದರೆ ಅಷ್ಟೊಂದು ಪೌಡ್ರ್ ಆಗಲ್ಲ. ಸೊ ಸ್ವಲ್ಪ ಜಜ್ಕೊಂಡು ಜಾರಿ ಹಾಕ್ಕೊಳ್ತೀನಿ ಈಗ. ಹಾಗೆ ನೆಕ್ಸ್ಟ್ ನಾನೀಗ 1 ಅರಶಿನ ಕೊಂಬನ್ನು ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ. ಇದನ್ನು ಕೂಡ ಸ್ವಲ್ಪ ಜಜ್ಬಿಟ್ಟು ಹಾಕ್ಕೊಳ್ತೀನಿ, ಡೈರೆಕ್ಟಾಗಿ ಜಾರಿ ಹಾಕಿದರೆ ಅಷ್ಟು ಪುಡಿ ಪುಡಿ ಆಗಲ್ಲ. ನೋಡಿ, ಈ ಥರ ಜಜ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ನಾನೀಗ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕೀಗ. ಸೊ ಫ್ರೆಂಡ್ಸ್ ನೋಡ್ರಿ, ಫೈನಲ್ಲಿ ಕಷಾಯದ ಪೌಡ್ರ್ ರೆಡಿ ಆಯಿತು. ಈ ಥರ ಬಂದತಿ, ಎಲ್ಲ ಮಸಾಲೆ ಸಾಮಾನು ಹಾಕಿದ್ದೀವಲ್ಲ ಘಮ್ ಅನ್ನಕತ್ತತಿ, ಏಲಕ್ಕಿ, ಚಕ್ಕೆ, ಧನಿಯಾ ಎಲ್ಲ ಘಮ್ ಅನ್ನತತಿ. ಈ ಥರ ಬಂದತಿ. ಇದನ್ನೇನು ನಾವು ಜರಡಿ ಹಿಡಿಯೋದು ಎಲ್ಲ ಬೇಡ, ಅಂದ್ರೆ ಸಾನ್ಸೋದೆಲ್ಲ ಬೇಡ.
ಡೈರೆಕ್ಟಾಗಿ ಇದನ್ನು ನಾವು ಕಷಾಯ ಮಾಡ್ಕೊಂಡು ಕುಡಿಬೋದು. ಬರ್ರಿ ಕಷಾಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಾನೀಗ ಕಷಾಯ ಮಾಡ್ಕೊಳತ್ತೆ, ಒಂದು ಲೋಟದಷ್ಟು ನೀರು ಹಾಕ್ಕೊಳತ್ತೀನಿ. ಇದು ನಿಮ್ಮ ಇಷ್ಟ, ನೀವು ಹಾಲು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಒಳಗೆ ಹಾಕ್ಕೋಬೋದು. ನಾನು ಒಂದು ಲೋಟದಷ್ಟೀಗ ನೀರು ಹಾಕ್ಕೊಳಕತ್ತೀನಿ, 4 ಲೋಟದಷ್ಟೀಗ ಕಷಾಯ ಮಾಡ್ಕೊಳಕತ್ತಿದ್ದು. ಇದು ಸೇಮ್ ನೀವು ಟೀ ಮಾಡ್ತಿರಲ್ಲ ಮನೆಯಾಗ, ಸೇಮ್ ಅದ ಪ್ರೊಸೀಜರು. ಇದ್ರಾಗ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಿಲ್ಲ. ನೀವು ಹೆಂಗೆ ಟೀ ಮಾಡ್ತಿರೋ ಹಂಗೆ, ಅದರ ಟೀ ಪೌಡ್ರ್ ಜಾಗದಾಗ ಕಷಾಯದ ಪೌಡ್ರ್ ಹಾಕ್ಬೇಕಷ್ಟ. ನಾನೀಗ ಒಂದು ಲೋಟದಷ್ಟೀಗ ನೀರು ಇಟ್ಕೊಂಡೇನಿ ಕುದಿಯಕ್ಕೆ. ನೀವು ಟೀ ಮಾಡಬೇಕಾದ್ರೆ ಯಾವ ಮೆಜರ್ಮೆಂಟ್ ಒಳಗೆ ಟೀ ಪೌಡ್ರ್ ಹಾಕ್ಕೋತೀರಿ, ಅದ ಮೆಜರ್ಮೆಂಟ್ ಒಳಗೇ ಈ ಕಷಾಯ ಹಾಕ್ಕೊಳ್ರಿ. ನಾನೀಗ ಇದರಲ್ಲೇ 2 ಚಮಚದಷ್ಟು ಹಾಕ್ಕೊಳಕತ್ತೇನೆ ಈಗ ಕಷಾಯದ ಪೌಡ್ರು. ನಿಮ್ಮ ಇಷ್ಟ, ಬೇಕಾದ್ರೆ ಎಕ್ಸ್ಟ್ರಾನು ಹಾಕ್ಕೋಬೋದು. ನಾನು 2 ಚಮಚದಷ್ಟು ಹಾಕ್ಕೊಳಕತ್ತೇನೆ. ಇದನ್ನು ಚೆಂದಾಗಿ ಕುದಿಸ್ಕೋಬೇಕು. ನಾನು ಕಷಾಯನ ಭಾಳ ದಿವಸದಿಂದ ಮಾಡಕತ್ತೇನೆ, ಯಾಕಂದ್ರೆ ಈಗ ನೆಗಡಿ ಜ್ವರ ಭಾಳ ಡೇಂಜರ್ ಐತಿ. ಸೊ ಹಾಗಾಗಿ ಬಂದಮೇಲೆ ಸುಮ್ಮನೆ ನಾವು ಒದ್ದಾಡೋದಕ್ಕಿಂತ, ಆಮೇಲೆ ಕಷ್ಟಪಡೋದಕ್ಕಿಂತ, ಅದಕ್ಕಿಂತ ಮುಂಚೆ ಡೈಲಿನ ಒಂದು ಸ್ವಲ್ಪ ಸ್ವಲ್ಪ ಕಷಾಯ ಕುಡಿದ್ರೆ ಸ್ವಲ್ಪ ನಮ್ಮ ಹೆಲ್ತ್ನೂ ಚಲೋ ಇರ್ತೈತಿ. ನೆಗಡಿ ಅದು ಬರದೇ ಇರೋ ಥರನೂ ನಮ್ಮ ಬಾಡಿ ರೆಸಿಸ್ಟ್ ಮಾಡ್ತೈತಿ. ಸೊ ಹಾಗಾಗಿ ನಾನು ಭಾಳ ದಿವಸ ಆಯಿತು ಮಕ್ಕಳಿಗೆ ಮತ್ತು ನಾವು ಎಲ್ಲ ಇದನ್ನ ಕುಡಿಯಕತ್ತೇವೆ ಕಷಾಯನ ಮಾಡಿಕೊಂಡು. ಯಾಕಂದರೆ ಈಗ ಕೊರೋನಾ ಇರೋದ್ರಿಂದ ಭಾಳ ಭಯ ಆಗ್ತೈತಿ. ಕಾಮನ್ ಆಗಿ ನೆಗಡಿ ಬಂದ್ರೂ ಒಂಥರ ಭಯ ಬರ್ತೈತಿ ಈಗ. ಸೊ ಮಕ್ಕಳಿಗೆ ಒನ್ ಟೈಮ್ ಹಾಲು ಕೊಟ್ಟರೆ ನಾನು ಒನ್ ಟೈಮ್ ಕಷಾಯ ಕೊಟ್ಟಿರ್ತೇನೆ ಡೈಲಿ. ಕಷಾಯನ ಡೈರೆಕ್ಟಾಗಿ ಹಾಲಲ್ಲಿ ಕುದಿಸ್ಕೊಳ್ಳೋದಕ್ಕಿಂತ ಫಸ್ಟ್ ನೀವು ನೀರೊಳಗೆ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋದು ಚಲೋ. ಡೈರೆಕ್ಟಾಗಿ ಹಾಲೊಳಗಾದ್ರೆ ಅಷ್ಟೊಂದು ಇದು ಸರಿಯಾಗಿ ಕುದಿಯೋದಿಲ್ಲ. ಸೊ ಇದನ್ನು ಚೆಂದಾಗಿ ನಾನು 1-1.5 ಕಪ್ಪಷ್ಟು ನೀರು ಬೇಕಾಗಬೇಕು, ಇಲ್ಲಾಂದರೆ ಇದು ಒಂಥರ ತಿಕ್ಕದಂಗೆ ಆಗಿಬಿಡ್ತೈತೆ ನಾವು ಮೆಂತ್ಯ ಕಾಳೆಲ್ಲ ಹಾಕಿರೋದ್ರಿಂದ. ಸೊ 1.5 ಕಪ್ಪಷ್ಟು ನೀರು ಬೇಕು. ನಾನು ಇನ್ನೊಂದು 1/2 ಲೋಟದಷ್ಟು ನೀರು ಹಾಕಿದ್ದೇನೆ ಇದಕ್ಕೆ. ಇದನ್ನು ಚೆಂದಾಗಿ ಈಗ ಕುದಿಸ್ಕೋಬೇಕು. ಶುಂಠಿ ನೀವು ನೋಡ್ಕೊಂಡು ಹಾಕೋಬೋದು, ನಾನು ಸ್ವಲ್ಪ ಎಕ್ಸ್ಟ್ರಾನ ಹಾಕ್ಕೊಂಡು ನೆಗಡಿ ಕೆಮ್ಮಿಗೆ ಎಲ್ಲ ಒಣ ಶುಂಠಿ ಚಲೋ ಅಂಥೇಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡೇನಿ. ನಿಮಗೆ ಕಮ್ಮಿ ಬೇಕಾದ್ರೆ ನೀವು ಕಮ್ಮಿನೂ ಹಾಕ್ಕೋಬೋದು. ಇದರೊಳಗೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಒಂಥರ ಕುದಿಬೇಕಾದ್ರೆ ಘಮ್ ಅನ್ನತ್ತೈತಿ ಕಷಾಯ. ಸೊ ಈಗ ಇದು ಚೆನ್ನಾಗಿ ಎಲ್ಲ ಕುದ್ದಾಯಿತು, ಇದಕ್ಕೆ ನೆಕ್ಸ್ಟ್ ನಾನು ಹಾಲು ಹಾಕ್ಕೊಳಕತ್ತೇನಿ. ಈಗ ಲಾಸ್ಟಲ್ಲಿ ನಾನು ಇದಕ್ಕೆ ಕಲ್ಸಕ್ರಿ ಹಾಕ್ಕೊಳಕತ್ತೇನಿ. ನೀವು ಬೇಕಂದ್ರೆ ಬೆಲ್ಲನೂ ಹಾಕ್ಕೋಬೋದು, ಕಫಾಗೆಲ್ಲ ಭಾಳ ಚಲೋ ಕಲ್ಸಕ್ರಿ. ಸೊ ಹಾಗಾಗಿ ನಾನು ಲಾಸ್ಟ್ ಕಲ್ಸಕ್ರಿ ಹಾಕ್ಕೊಳಕತ್ತೇನಿ. ನಿಮ್ಮ ಹತ್ರ ಕಲ್ಸಕ್ರಿ ಇಲ್ಲ ಅಥವಾ ನಿಮ್ಮ ಕಲ್ಸಕ್ರಿ ಇಷ್ಟ ಇಲ್ಲ ಅಂತ ಅನಿಸಿದರೆ ನೀವು ಬೆಲ್ಲ ಹಾಕ್ಕೋಬೋದು ಲಾಸ್ಟ್ ಒಳಗೆ. ನೋಡ್ರಿ, ನಾನೀಗ ಕಷಾಯಕ್ಕ ಇಷ್ಟು ಕಲ್ಸಕ್ರಿ ಹಾಕ್ಕೊಳಕತ್ತೇನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಅಥವಾ ಈ ಶುಂಠಿದು ಸ್ವಲ್ಪ ನಮ್ಗೆ ಅದು ಗಂಟ್ಲಿಗೆಲ್ಲ ತಾಕ್ಬೇಕು, ಸ್ವಲ್ಪ ಶುಂಠಿದು ಟೇಸ್ಟ್ ಇರಲಿ ಅಂದ್ಕೊಂಡ್ರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು ನೀವು ಕಲ್ಸಕ್ರಿನ. ಸೊ ನಾನು ಮೀಡಿಯಮ್ ಹಾಕ್ಕೊಳಕತ್ತೇನಿ. ಸೊ ಈಗ ನಾವು 4 ಜನ ಇದ್ದೀವಿ, 4 ಜನರಿಗೆ ಒಂದೊಂದು ಲೋಟ ಮಾಡಿದ್ನಿ, ಎಲ್ಲರಿಗೂ ಮಾಡಿಕೊಡತ್ತೀನಿ. ಸಂಜೆ ನಾನು ಟೀ ಟೈಮ್ನಾಗ ಹೆಚ್ಚಾಗಿ ಇದನ್ನೇ ಮಾಡೋದು ಕಷಾಯನ. ಸೊ ಫ್ರೆಂಡ್ಸ್ ನೋಡ್ರಿ, ಬಿಸಿ ಬಿಸಿಯಾದ ಕಷಾಯ ರೆಡಿ ಆಗೈತಿ. ಸಂಜೆ ಟೈಮ್ಗೆ ಬಿಸಿ ಬಿಸಿಯಾದ ಕಷಾಯ ಈಗ ಎಲ್ಲರೂ ಕುಡಿಯಕತ್ತೇವೆ. ಬರ್ರಿ ಹೆಂಗಾಗೈತಿ ಅಂತ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ. ಬರ್ರಿ ಈಗ ಚಿಂಟುಗೆ ಫಸ್ಟ್ ಕೊಡ್ತೇನೆ. ಚಿಂಟು ಕಷಾಯ ಹಾಯ್ ಹೇಳು. ಚಿಂಟು ಸುಟ್ಟು ಹಿಡಿ ಬರ್ರಿ ಹೇಳು, ಹಾಯ್ ಹೇಳು. ನೋಡ್ರಿ ಈಗ ಎಲ್ಲರೂ ಕಷಾಯ ಕುಡಿಯಕತ್ತೇವಿ, ಚಲೋ ಆಗೈತಿ. ಮೆಂತ್ಯ ಎಲ್ಲ ಹಾಕಿರ್ತೇವಲ್ಲ ಅನಿಸ್ತಿರ್ತೈತಿ, ಇಷ್ಟು ಮೆಂತ್ಯ ಹಾಕಿದ್ರೆ ಎಲ್ಲಿ ಕೈ ಕೈ ಆಗ್ತೈತೇನೋ ಅಂತ ಅನಿಸ್ತೈತಿ. ಬಟ್ ಮಾಡಿದ್ಮೇಲೆ ಕೈ ಕೈ ಏನೂ ಇರಲ್ಲ, ಭಾಳ ಚಲೋ ಐತಿ. ಅಂದರೆ ನಾವು ಕಲ್ಸಕ್ರಿ ಹಾಕೇವಲ್ಲ, ಈಕ್ವಲ್ ಆಗೈತಿ ಎಲ್ಲ ಟೇಸ್ಟು, ಚಲೋ ಆಗೈತಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನ ನಾನು ಒಂದು ಹಾಡ್ ಮೂಲಕ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ವ್ಲಾಗಲ್ಲೂ ನಾನು ಹಾಡು ಹಾಡಿದ್ದನ್ನು ಕೇಳಿ ತುಂಬ ಖುಷಿ ಪಡ್ರಿ, ಹಾಗೆ ಕಮೆಂಟ್ಸಲ್ಲೂ ಹೇಳಿದ್ದೀರಾ ನೀವು ಮುಂದಿನ ವ್ಲಾಗ್ಗಳಲ್ಲಿ ಹಾಡಿನ ಜೊತೆ ವ್ಲಾಗನ್ನು ಮಾಡಿ ಅಂತ ಹೇಳಿದ್ದೀರಾ. ಮತ್ತು ಶೋಭಾ ನಾಯಕ್ ಅನ್ನೋರು ಕೂಡ ಕಮೆಂಟ್ ಮಾಡಿದ್ದಾರೆ, ಸೌಮ್ಯ ನೀವು ಒಂದೊಂದು ವ್ಲಾಗಲ್ಲಿ ದೇವ್ರ ನಾಮ ಹಾಗೆ ಭಾವಗೀತೆ ಈ ಥರ ಶೇರ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಖಂಡಿತ ನನಗೂ ಖುಷಿ ಆಯಿತು, ನನಗೂ ಹಾಡು ಹಾಡೋದು ಅಂದ್ರೇ ತುಂಬ ಖುಷಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂದರೆ ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಸೊ
ನಾನು ಕೂಡ ಹಾಗೆ ಅನ್ಕೊಂಡಿದ್ದೀನಿ. ಮುಂದೆ ಬರೋ ವ್ಲಾಗ್ಗಳಲ್ಲಿ ಒಂದೊಂದು ವ್ಲಾಗಲ್ಲಿ ಒಂದೊಂದು ಸಾಂಗನ್ನು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ನನಗೆ ಇಷ್ಟವಾಗಿರೋ ಒಂದು ಹಾಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಅಂತ ಮಧ್ಯದ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಜೊತೆಗೆ ಕಷಾಯನೂ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರಿದೆ ಅದನ್ನು ಕೂಡ ಮರಿದ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.